ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಕಳೆದುಕೊಂಡ ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಮುಖ್ಯವಾಗಿತ್ತು ಅಂತ ಸಮಯ ವ್ಯಕ್ತಿ ಮತ್ತು ಸಂಬಂಧ ಸಮಯ ಬದಲಾದಂತೆ ಬದಲಾಗುವವರನ್ನ ಬಿಟ್ಟು ಬಿಡಬೇಕು ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನು ಬದಲಾಯಿಸದೇ ಇರುವವರನ್ನ ನೆನಪಿನಲ್ಲಿಡಬೇಕು ಮನಸ್ಸಿಗೆ ತುಂಬಾ ನೋವಾದಾಗ ಸಮಾಧಾನ ನೀಡುವ ಏಕೈಕ ಬಂಧುವೆ ಮೌನ ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ ಆದರೆ ದುರಾಸೆ ಅಹಂಕಾರ ಅಸುವೆಗಳಿಂದಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಭೂತಕಾಲದಲ್ಲಿ ಆದ ಘಟನೆಯನ್ನು ಪದೇ ಪದೇ ಯೋಚಿಸುವರು ಭವಿಷ್ಯಕ್ಕೆ ಬೆಂಕಿ ಹಚ್ಚಿದಂತೆ ಯಾವಾಗ ನೀವು ನಾಲ್ಕು ದಿಕ್ಕಿನಿಂದಲೂ ಸಮಸ್ಯೆಗಳಿಗೆ ಸಿಲುಕುವಿರೋ ಅಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಅತೀ ದೊಡ್ಡ ಪರಿವರ್ತನೆ ಆಗಲಿದೆ ಎಂದು ಕಷ್ಟಗಳು ಮನುಷ್ಯನನ್ನು ಬಲಪಡಿಸ್ತವೆ ಹೊರತು ಆತನನ್ನು ಸೋಲಿಸಲಿಕ್ಕಾಗಿಯಲ್ಲ ಆರಂಭವನ್ನು ಹೊಂದಿರುವ ಪ್ರತಿಯೊಂದಕ್ಕೂ ಅಂತ್ಯವಿದೆ ಅದರೊಂದಿಗೆ ಸಮಾಧಾನ ಮಾಡಿಕೊಳ್ಳಿ ಎಲ್ಲವೂ ಚೆನ್ನಾಗಿರ್ತದೆ ಎಷ್ಟೇ ಸಮಸ್ಯೆಗಳಿದ್ದರೂ ಎಷ್ಟೇ ಕೋಪ ಬಂದರೂ ಏನನ್ನು ಬಹಿರಂಗಪಡಿಸದೆ ನಗು ಮುಖದಿಂದ ಎದುರಿಸಿ ಚಿಕ್ಕವರಿದ್ದಾಗ ದೇವ್ವ ಭೂತ ಅಂದ್ರೆ ಭಯ ಅನಿಸ್ತಿತ್ತು ಆದ್ರೆ ದೊಡ್ಡವರಾದಾಗ ನಮ್ಮವರ ಮುಖವಾಡ ತೆಗೆದಾಗ ಆಗುವ ಭಯನೇ ದೊಡ್ಡದು ಅನಿಸ್ತಿದೆ ಅಹಂಕಾರ ಮತ್ತು ಸಂಸ್ಕಾರ ಈ ಎರಡರಲ್ಲಿ ವ್ಯತ್ಯಾಸವೆಂದ್ರೆ ಅಹಂಕಾರ ಬೇರೆಯವರ ತಲೆಬಾಗಿಸಿ ಸಂತೋಷ ಪಡ್ತದೆ ಸಂಸ್ಕಾರ ಸ್ವತ ತಾನೇ ತಲೆಬಾಗಿ ಸಂತೋಷ ಪಡ್ತದೆ ಹಣ ಗಳಿಸೋಕೆ ನೂರಾರು ಮಾರ್ಗವಿದೆ ಆದರೆ ತಿನ್ನೋ ಅನ್ನವನ್ನ ಗಳಿಸೋಕೆ ಇರೋದು ಒಂದೇ ಮಾರ್ಗ ಅದು ವ್ಯವಸಾಯ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ತುಂಬಾ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು ಅಂತ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ